ಎಲ್ಲರಿಗೂ ನಮಸ್ಕಾರ ನಮ್ಮ ಇನ್ನೋವೇಟಿವ್ ವರ್ಲ್ಡ್ ಗೆ ಸ್ವಾಗತ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಈಗ ಹೊಸ ತರ ಮ್ಯಾಟ್ ಓವಲ್ ಶೇಪ್ ಮ್ಯಾಟ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಾದ್ರೆ ನೋಡೋಣ ಬನ್ನಿ ಈ ಮ್ಯಾಟ್ ಗಾಗಿ ನಾನು 3 ಇಂಚ್ ಸ್ಟ್ರಿಪ್ ಅನ್ನು ಕಟ್ ಮಾಡಿಕೊಂಡಿದ್ದೇನೆ ಈ ಕೇಸರಿ ಕಲರ್ ಸ್ಟ್ರಿಪ್ ಅನ್ನು ಕೈಯಲ್ಲಿ ಹೀಗೆ ಬೆರಳಿಗೆ ಸುತ್ತಿಕೊಂಡು ಒಂದು ಗಂಟನ್ನು ಹಾಕಿಕೊಳ್ಳಿ ಈ ರೀತಿಯಾಗಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಒಂದು ಗಂಟನ್ನು ಹಾಕಿ ಮತ್ತೆ ಒಳಗಿನಿಂದ ಎಡೆದುಕೊಂಡು ಗಂಟುಗಳನ್ನು ಅಂದ್ರೆ ನಾಟ್ಗಳನ್ನು ಹಾಕುತ್ತಾ ಹೋಗಿ ಈ ರೀತಿಯಾಗಿ 8 ನಾಟ್ಗಳನ್ನು ಹಾಕಿ ನಾನು 8 ನಾಟ್ಗಳನ್ನು ಹಾಕಿಕೊಂಡಿದ್ದೇನೆ ಈಗ 8 ನಾಟ್ಗಳನ್ನು ಹಾಕಿಕೊಂಡಿದ್ದೇನೆ 8 ನಾಟ್ ಆದ ಮೇಲೆ ಈ ತುದಿಗೆ ಪಿನ್ ಅನ್ನು ಹಾಕಿಕೊಳ್ಳಿ ಪಿನ್ ಅನ್ನು ಹಾಕಿಕೊಂಡು ಲಾಸ್ಟ್ ನಾಟಿನಲ್ಲಿ ಹಾಕಿಕೊಂಡು ಎಳೆದುಕೊಳ್ಳಿ ನೆಕ್ಸ್ಟ್ 1 ಗಂಟಿನಲ್ಲಿ 1 ಗಂಟನ್ನು ಹಾಕುತ್ತಾ ಹೋಗಿ 1 ಗಂಟಿನಲ್ಲಿ 1 ಗಂಟನ್ನು ಹಾಕುತ್ತಾ ಹೋಗಿ ತುಂಬಾ ಸರಳವಾಗಿ ನೀವು ಕೂಡ ಮನೆಯಲ್ಲಿ ಓವಲ್ ಶೇಪ್ ಮ್ಯಾಟ್ ಅನ್ನು ಹಾಕಬಹುದು 1 ಗಂಟಿನಲ್ಲಿ 1 ಗಂಟನ್ನು ಹಾಕುತ್ತಾ ಹೋಗಿ 1 ಗಂಟಿನಲ್ಲಿ 1 ಗಂಟನ್ನು ಹಾಕಿ ನೋಡಿ ಈಗ 1 ಗಂಟಿನಲ್ಲಿ 1 ಗಂಟು ಆಗಿದೆ ಲಾಸ್ಟ್ ರೌಂಡ್ ಆಕಾರ ಬರಲು ಲಾಸ್ಟ್ ಗಂಟಿನಲ್ಲಿ 1 ಗಂಟಿನಲ್ಲಿ 2 ಗಂಟು ಹಾಕಿ ಈ ಕಡೆಯೂ 1 ಗಂಟಿನಲ್ಲಿ 2 ಗಂಟು ಹಾಕಿ 1 ಗಂಟಿನಲ್ಲಿ 2 ಗಂಟು ಹಾಕಿ ರೌಂಡ್ ಶೇಪ್ ಬರುತ್ತದೆ ಈಗ ನೆಕ್ಸ್ಟ್ ಮತ್ತೆ 1 ಗಂಟಿನಲ್ಲಿ 1 ಗಂಟನ್ನು ಹಾಕಿ 1 ಗಂಟಿನಲ್ಲಿ 1 ಗಂಟು ಹಾಕಿ 1 ಗಂಟಿನಲ್ಲಿ ಒಂದೊಂದು ಗಂಟನ್ನು ಹಾಕುತ್ತಾ ಹೋಗಿ 1 ಗಂಟಿನಲ್ಲಿ 1 ಗಂಟು ಹಾಕಿ ನೋಡಿ ಈಗ ಲಾಸ್ಟ್ ಮತ್ತೆ 1 ಗಂಟಿನಲ್ಲಿ 2 ಗಂಟು ಹಾಕಿ ಲಾಸ್ಟ್ ಮತ್ತೆ ಎರಡು ಕಡೆಯೂ 1 ಗಂಟಿನಲ್ಲಿ 2 ಗಂಟುಗಳನ್ನು ಹಾಕಿ ಅಂದರೆ ರೌಂಡ್ ಆಕಾರ ಬರುತ್ತದೆ 1 ಗಂಟಿನಲ್ಲಿ 2 ಗಂಟು ಹಾಕಿ ನೆಕ್ಸ್ಟ್ ಮತ್ತೆ 1 ಗಂಟಿನಲ್ಲಿ ಒಂದೊಂದೇ ಗಂಟನ್ನು ಹಾಕುತ್ತಾ ಹೋಗಿ ಈಗ 1 ಗಂಟಿನಲ್ಲಿ ಒಂದೊಂದೇ ಗಂಟನ್ನು ಈ ರೌಂಡಿನಲ್ಲಿ 2 ಹಾಕಬೇಡಿ 1 ಗಂಟಿನಲ್ಲಿ ಒಂದೊಂದೇ ಗಂಟನ್ನು ಮೂಲೆಯಲ್ಲಿಯೂ ಕೂಡ 1 ಗಂಟಿನಲ್ಲಿ ಒಂದೊಂದೇ ಗಂಟನ್ನು ಹಾಕುತ್ತಾ ಹೋಗಿ ಈ ರೌಂಡಿನಲ್ಲಿ 1 ಗಂಟಿನಲ್ಲಿ ಒಂದೊಂದೇ ಗಂಟನ್ನು ಹಾಕುತ್ತಾ ಹೋಗಿ ಈ ಕಡೆ ಮೂಲೆಯಲ್ಲಿಯೂ ಕೂಡ ಒಂದೇ ಗಂಟನ್ನು ಹಾಕಿ ಈಗ ನಾನು ಇಲ್ಲಿ ಸ್ಟ್ರಿಪ್ ಅನ್ನು ಚೇಂಜ್ ಮಾಡ್ತಾ ಇದ್ದೇನೆ ವೈಟ್ ಕಲರ್ ಸ್ಟ್ರಿಪ್ ಅನ್ನು ಸೂಜಿ ದಾರದ ಸಹಾಯದಿಂದ ಸ್ಟಿಚ್ ಮಾಡ್ಕೊಳ್ತಾ ಇದ್ದೇನೆ ಸ್ಟಿಚ್ ಮಾಡಿಕೊಂಡು 1 ಗಂಟಿನಲ್ಲಿ ಒಂದೊಂದೇ ಗಂಟನ್ನು ಹಾಕುತ್ತಾ ಹೋಗಿ 1 ಗಂಟಿನಲ್ಲಿ ಒಂದೊಂದು ಗಂಟನ್ನು ಹಾಕುತ್ತಾ ಹೋಗಿ ನೆಕ್ಸ್ಟ್ ಇಲ್ಲಿ 1 ಗಂಟಿನಲ್ಲಿ 2 ಗಂಟನ್ನು ಹಾಕಿಕೊಳ್ಳಿ 1 ಗಂಟಿನಲ್ಲಿ 2 ಗಂಟು ಹಾಕಿ ರೌಂಡ್ ಆಕಾರ ಬರಲು ಮತ್ತು ಓವಲ್ ಶೇಪ್ ನಲ್ಲಿ ಬರಲು ಸಹಾಯವಾಗುತ್ತದೆ 1 ಗಂಟಿನಲ್ಲಿ 2 ಗಂಟು ಹಾಕಿ 4 ಗಂಟುಗಳಲ್ಲಿ ಹಾಕಿ ಈ ರೀತಿ ಹಾಕಿದ ನಂತರ 1 ಗಂಟು ಹಾಕಿ ಇಲ್ಲಿಯೂ ಕೂಡ ಈ ಕಡೆ ಮೂಲೆಯಲ್ಲೂ 2 ಗಂಟು ಹಾಕಿ ನೆಕ್ಸ್ಟ್ ಒಂದೊಂದು ಗಂಟನ್ನು ಹಾಕಿ ಈಗ ನಾನು ಪಿಂಕ್ ಕಲರ್ ಸ್ಟ್ರಿಪ್ ಅನ್ನು ತೆಗೆದುಕೊಂಡು ಸ್ಟಿಚ್ ಮಾಡಿಕೊಂಡು 1 ಗಂಟಿನಲ್ಲಿ ಒಂದೊಂದೇ ಗಂಟನ್ನು ಹಾಕುತ್ತಾ ಹೋಗುತ್ತಾ ಇದ್ದೇನೆ ಈ ರೀತಿಯಾಗಿ ಒಂದೊಂದೇ ಗಂಟನ್ನು ಮೂಲೆಯಲ್ಲಿಯೂ ಕೂಡ ಒಂದೊಂದೇ ಗಂಟನ್ನು 3 ರೌಂಡ್ ಹಾಕಿದ್ದೇನೆ ಇಲ್ಲಿ ಮೂಲೆಯಲ್ಲಿಯೂ ಕೂಡ 2 ಗಂಟು ಹಾಕಿಲ್ಲ ಒಂದೇ ಗಂಟನ್ನು 1 ಗಂಟಿನಲ್ಲಿ ಒಂದೇ ಗಂಟನ್ನು ಹಾಕಿಕೊಳ್ಳಿ ಈಗ ವೈಟ್ ಕಲರ್ ಸ್ಟ್ರಿಪ್ ನಿಂದ 1 ಗಂಟಿನಲ್ಲಿ 1 ಗಂಟು ಹಾಕಿ ಮೂಲೆಯಲ್ಲಿ 1 ಗಂಟಿನಲ್ಲಿ 2 ಗಂಟು ಹಾಕಿಕೊಳ್ಳಿ 1 ಗಂಟಿನಲ್ಲಿ 2 ಗಂಟು ಈ ಕಡೆ 4 ಗಂಟುಗಳಲ್ಲಿ ಹಾಕಿಕೊಳ್ಳಿ ಈ ಮೂಲೆಯಲ್ಲಿ 4 ಗಂಟುಗಳ 1 ಗಂಟುಗಳಲ್ಲಿ 2 ಗಂಟುಗಳನ್ನು ಹಾಕಿಕೊಳ್ಳಿ
ನೆಕ್ಸ್ಟ್ ಮತ್ತೆ 3 ರೌಂಡ್ 1 ಗಂಟಿನಲ್ಲಿ 1 ಗಂಟನ್ನು ಹಾಕಿಕೊಳ್ಳಿ ಇದೇ ರೀತಿ ನೀವು ಇನ್ನು ಅಗಲವಾದ ಮ್ಯಾಟ್ ಅನ್ನು ಹಾಕುವುದಾದರೆ ಇದೇ ಮೆಥಡ್ ಅನ್ನು ಫಾಲೋ ಮಾಡುತ್ತಾ ಹಾಕುತ್ತಾ ಹೋಗಿ ನಾನು ಇಲ್ಲಿ ಮ್ಯಾಟ್ ಅನ್ನು ಮುಗಿಸ್ತಾ ಇದ್ದೇನೆ ಸೂಜಿದಾರದ ಸಹಾಯದಿಂದ ಈ ರೀತಿಯಾಗಿ ಮಡಚಿ ಸ್ಟಿಚ್ ಮಾಡಿಕೊಳ್ಳಿ ನೋಡಿ ಮನೆಯಲ್ಲೇ ನೀವು ಸುಂದರವಾಗಿ ಮತ್ತು ಸುಲಭವಾಗಿ ಓವಲ್ ಶೇಪ್ ಮ್ಯಾಟ್ ಅನ್ನು ಹಾಕಬಹುದು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನೀವು ಮನೆಯಲ್ಲಿ ಹಾಕಿ ಹೇಗೆ ಆಗಿದೆ ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಥ್ಯಾಂಕ್ ಯು